ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್ ಅಂಡ್ ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋನಲ್ಲಿ ಗೋವಾ ಟ್ರಿಪ್ಗೆ ಹೋಗೋದಕ್ಕೂ ಮುಂಚೆ ನಾನು ಏನೆಲ್ಲ ಲಗೇಜ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಕ್ಕೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ನೆಕ್ಸ್ಟ್ ಟೈಮ್ ಯಾರಾದರೂ ಟ್ರಾವೆಲಿಂಗ್ ಮಾಡ್ತಾ ಇರ್ತಾರಲ್ಲ, ಯಾವುದಾದ್ರೂ ಟ್ರಿಪ್ಗೆ ಹೋಗ್ತಾ ಇರ್ತಾರಲ್ಲ, ಅಂಥವರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ಏನೆಲ್ಲ ಲಗೇಜ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಟ್ರಿಪ್ ಹೋಗೋದಕ್ಕೂ ಮುಂಚೆ, ಸೊ ಏನೆಲ್ಲ ನೆಸೆಸಿಟಿ ಐಟಮ್ಸ್ ಬೇಕಾಗುತ್ತೆ ನಮಗೆ ಒಂದು ಟ್ರಿಪ್ಗೆ ಹೋದಾಗ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋನಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ನನ್ನ ಬ್ಯಾಗ್ ಇವಾಗ ಆಲ್ರೆಡಿ ರೆಡಿ ಆಗಿದೆ, ಸೊ ಇವಾಗ ಆಲ್ರೆಡಿ ಪ್ಯಾಕಿಂಗ್ ಮುಗಿದಿದೆ. ಸೊ ಬಟ್ ನಿಮ್ಗೆಲ್ಲರಿಗೋಸ್ಕರ ನಾನು ಏನೆಲ್ಲ ಐಟಮ್ಸ್ನ ಇಟ್ಕೊಂಡಿದ್ದೀನಿ, ಸೊ ಯಾವುದೆಲ್ಲ ನೆಸೆಸಿಟಿ ಐಟಮ್ಸ್ ಬೇಕಾಗುತ್ತೆ ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ಬ್ಯಾಗ್ನ ಅನ್ಪ್ಯಾಕ್ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ಸೊ ನೀವು ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅನ್ಪ್ಯಾಕ್ ಮಾಡೋಣ ಮತ್ತು ಪ್ಯಾಕಿಂಗ್ ಮಾಡೋಣ. ಸೊ ಬನ್ನಿ ಏನೆಲ್ಲ ಇದೆ ಬ್ಯಾಗಲ್ಲಿ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ, ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ, ನೀವು ಕೂಡಲೇ ನನ್ನ ವಿಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಎಸ್ ಫ್ರೆಂಡ್ಸ್, ನಾನು ಅವಾಗಲೇ ಹೇಳಿದಾಗೆ ಗೋವಾ ಟ್ರಿಪ್ ಹೋಗೋದಕ್ಕೆ ಏನೆಲ್ಲ ಲಗೇಜ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಯಾವೆಲ್ಲ ಐಟಮ್ಸ್ನ ಇಟ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಎಸ್, ಇವಾಗ ಶೇರ್ ಮಾಡೋ ಟೈಮ್ ಬಂತು. ಸೊ ನಾನು ಯಾವೆಲ್ಲ ಐಟಮ್ಸ್ನ ತೊಗೊಂಡಿದ್ದೀನಿ ಅನ್ನೋದನ್ನು ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಫಸ್ಟ್ ಬಂದು ನಾನು ಇದು ನೆಕ್ ಪಿಲ್ಲರ್ನ ತೊಗೊಂಡಿದ್ದೀನಿ. ಸೊ ದಟ್ ತುಂಬನೇ ಒಂದು ಹೆಲ್ಪ್ಫುಲ್ ಆಗುತ್ತೆ, ನಾವಿವಾಗ ಕಾರಲ್ಲಿ ಹೋಗೋದ್ರಿಂದ, ಇನೋವಾ ಕಾರಲ್ಲಿ ಹೋಗೋದ್ರಿಂದ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತ ಅಂದರೆ ನಾವು ನೀಟಾಗಿ ನಿದ್ದೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ಆ್ಯಂಡ್ ಕತ್ತು ನೋವು ಬರಲ್ಲ, ನೆಕ್ ಪೇನ್ ಬರಲ್ಲ ಅನ್ನೋದಕ್ಕೋಸ್ಕರ ನಾನು ಇನ್ನೊಂದು ನೆಕ್ ಪಿಲ್ಲೋನ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಬ್ಯಾಗಲ್ಲಿ, ಫಸ್ಟ್ ಈ ಬ್ಯಾಗಲ್ಲಿ ಏನೆಲ್ಲ ಇಟ್ಕೊಂಡಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ, ಬನ್ನಿ. ಮೊದಲನೇದಾಗಿ ಇಲ್ಲಿ ಬಂದು ನಾನು ಏನು ಇಟ್ಕೊಂಡಿದ್ದೀನಿ ಅಂತಂದರೆ, ಆ್ಯಂಡ್ ಸ್ಯಾನಿಟೈಸರ್ ವೈಪ್ಸ್ ಇಟ್ಕೊಂಡಿದ್ದೀನಿ, ಆ್ಯಂಡ್ ಸ್ವಲ್ಪ ಟಿಶ್ಯೂಸ್ ಇಟ್ಕೊಂಡಿದ್ದೀನಿ, ಜೊತೆಗೆ ಇದು ಒಂದು ಮಾಸ್ಕ್ ಇಟ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಮಾಸ್ಕ್ ಇಟ್ಕೊಂಡಿದ್ದೀನಿ, ತುಂಬ ಮಾಸ್ಕ್ ಇಟ್ಕೊಂಡಿದ್ದೀನಿ. ಬಟ್ ಈ ಬ್ಯಾಗ್ ಬ್ಯಾಗ್ನ ನಾನು ಎಲ್ಲ ಕಡೆ ನಾನು ತೊಗೊಂಡೋಗೋದ್ರಿಂದ, ಸೊ ನಾನು ಈ ಬ್ಯಾಗ್ನ ನಾನು ಎಲ್ಲ ಕಡೆ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ ನಾನು ನೆಸೆಸಿಟಿ ಐಟಮ್ಸ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸೊ ಈ ಕಂಪಾರ್ಟ್ಮೆಂಟಲ್ಲಿ ಬಂದು ಒಂದು ಪೆನ್ ಕೂಡ ಇಟ್ಕೊಂಡಿದ್ದೀನಿ, ನನಗೆ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಇದರಲ್ಲಿ ಬಂದು ಈ ಕಂಪಾರ್ಟ್ಮೆಂಟಲ್ಲಿ ನಾನು ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಕೊಂಡಿದ್ದೀನಿ. ಸೊ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಅಂತಂದಮೇಲೆ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ, ಸೊ ಅದಕ್ಕೆ ಸ್ಯಾನಿಟೈಸರ್ನ ನಾನು ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ನನಗೆ ಎರಡು ಕಂಪಾರ್ಟ್ಮೆಂಟ್ ಇದೆ ಈ ಬ್ಯಾಗಲ್ಲಿ ದೊಡ್ಡ ದೊಡ್ಡದಾಗಿ. ಸೊ ಇಲ್ಲಿ ಬಂದು ನಾನು ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತಂದರೆ, ಸೊ ಇದನ್ನು ಪುಟ್ ಬ್ಯಾಗ್ ಸಿಗುತ್ತೆ ನಿಮಗೆ, ಈ ಪುಟ್ ಬ್ಯಾಗಲ್ಲಿ ನಾನು ಚಾರ್ಜರ್ ಯಾವ್ಯಾವ ಚಾರ್ಜರ್ ಬೇಕು, ಆ್ಯಂಡ್ ನನಗೆ ವ್ಲಾಗ್ ಮಾಡೋದ್ರಿಂದ ನನಗೆ ಮೈಕ್ ಬೇಕಾಗುತ್ತೆ, ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಹೆಡ್ಸೆಟ್ ಇಟ್ಕೊಂಡಿದ್ದೀನಿ, ಚಾರ್ಜರ್ಸ್ ಇಟ್ಕೊಂಡಿದ್ದೀನಿ, ಎರಡು ಮೂರು ಚಾರ್ಜರ್ಸ್ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ ಕಾರ್ಡ್ ರೀಡರ್ ಕೂಡ ಇಟ್ಕೊಂಡಿದ್ದೀನಿ, ಬೇಕಾಗುತ್ತೆ ಎಮರ್ಜೆನ್ಸಿಗೆ ಅನ್ನೋದಕ್ಕೋಸ್ಕರ. ನಾವು ಫೋಟೋಸ್ ಎಲ್ಲ ತುಂಬಾ ತಕ್ಕೊಳ್ತೀವಲ್ವಾ, ಹುಡುಗಿಯರನ್ನಲ್ಲಿ ಯೂಶಲಿ ಫೋಟೋಸ್ ವೀಡಿಯೋಸ್ ಅದು ಇದು ಇದ್ದೇ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಕಾರ್ಡ್ ರೀಡರ್ ಇಟ್ಕೊಂಡಿದ್ದೀನಿ. ಸೊ ನನ್ನ ಫ್ರೆಂಡ್ ಲ್ಯಾಪ್ಟಾಪ್ ತರ್ತಿದ್ದಾಳೆ, ಸೊ ಅದರಿಂದ ನಾನು ಕಾರ್ಡ್ ರೀಡರ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ ಇನ್ನೊಂದು OTG ಕೂಡ ಇಟ್ಕೊಂಡಿದ್ದೀನಿ. ಸೊ ಇದನ್ನಿಷ್ಟೂ ನಾನು ಈ ಬ್ಯಾಗಲ್ಲಿ ಡಂಪ್ ಮಾಡಿದ್ದೀನಿ ಸಣ್ಣ ಬ್ಯಾಗಲ್ಲಿ. ಸೊ ದಿಸ್ ಇಸ್ ಮೈ ಚಾರ್ಜರ್, ಮತ್ತು ಅದು ಇದು ಮೈಕ್ಸು, ಮತ್ತು ಅದು ಇದು ಇಟ್ಕೊಂಡಿದ್ದೀನಿ ಇದರಲ್ಲಿ. ನೆಕ್ಸ್ಟ್ ಬಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಸೊ ಅದಕ್ಕೋಸ್ಕರ ಟ್ರೈಪಾಡ್ ಕೂಡ ಇಟ್ಕೊಂಡಿದ್ದೀನಿ. ಸೊ ದಿಸ್ ಮೈ ಟ್ರೈಪಾಡ್. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಪೆಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಈ ಬ್ಯಾಗಲ್ಲಿ, ಅದ್ರ ಜೊತೆಗೆ ವಾಟರ್ ಬಾಟಲ್ ಇಟ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ವ್ಯಾಲೆಟ್ ಕೂಡ ಇಟ್ಕೊಂಡಿದ್ದೀನಿ. ವ್ಯಾಲೆಟಲ್ಲಿ ನಾನು ಏನು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಸೊ ಆಧಾರ್ ಕಾರ್ಡ್ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ಸ್ವಲ್ಪ ಕ್ಯಾಶು, ATM ಕಾರ್ಡ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೇನು ಡಂಪ್ ಮಾಡಿದ್ದೀನಿ, ಸ್ಪೆಕ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ವಲ್ಪ ನಾವು ಜರ್ನಿ ಮಾಡೋದ್ರಿಂದ ನಮಗೆ ಚೂಯಿಂಗ್ ಗಮ್ಸ್ ಥರ ಏನಾದರೂ ಬೇಕಾಗುತ್ತೆ, ಸೊ ನಾನು ಚೂಯಿಂಗ್ ಗಮ್ಸ್ ಅಷ್ಟಾಗಿ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಆರ್ಬಿಟನ್ನ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಹೊತ್ತು ಚೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ, ಒಂಥರ ಫ್ರೆಶ್ನೆಸ್ ಸಿಗುತ್ತೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ಬಂದು ಹಾರ್ಡ್ ಡಿಸ್ಕ್ ತೊಗೊಂಡಿದ್ದೀನಿ, ಸೊ ಅಟ್ಲೀಸ್ಟ್ ಯಾವ್ದಾದ್ರು ಒಂದಾಗಿಲ್ಲ ಅಂತಂದ್ರೂ ಇನ್ನೊಂದಾದರೂ ನಮಗೆ ಬೇಕಾಗುತ್ತಲ್ಲ, ಸೊ ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ನಾನು ಹಾರ್ಡ್ ಡಿಸ್ಕ್ನ ಕೂಡ ಇಟ್ಕೊಂಡಿದ್ದೀನಿ. ಫೋಟೋಶೂಟ್ ಅದು ಇದು ಮಾಡಬೇಕಾದ್ರೆ ಏನಾದರೂ ಬೇಕಾಗುತ್ತಲ್ಲ, ಸೊ ಅದಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ. ಸೊ ಹೆಡ್ ಬ್ಯಾಂಡ್ ಇದು, ಸೊ ಇದನ್ನು ಇಟ್ಕೊಂಡಿದ್ದೀನಿ.
ಸೊ ಈ ಕಂಪಾರ್ಟ್ಮೆಂಟ್ ಅಲ್ಲಿ ಇದಿಷ್ಟ ಆದ್ರೆ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲಿ ಬುಕ್ಸ್ ಇಟ್ಕೊಂಡಿದ್ದೀನಿ. ಸೊ ನಾನು ಯೂಶಲಿ ಬುಕ್ ನ ಕ್ಯಾರಿ ಮಾಡ್ತಾ ಇರ್ತೀನಿ ಎಲ್ಲಾದ್ರೂ ಹೋದ್ರೆ. ಸೊ ಏನಾದ್ರೂ ನೋಟ್ ಡೌನ್ ಮಾಡ್ಕೊಳ್ಳೋದಕ್ಕೆ ಇದ್ರೆ ನೋಟ್ ಡೌನ್ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಅಂಡ್ ಇದಂತೂ ಕಂಪ್ಲೀಟ್ ಆಗಿ ನಾನು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ ಡೇ ಒನ್ ಡೇ ಟೂಗೆ ಅನ್ನೋದನ್ನ ಇದರಲ್ಲಿ ಹಾಕೊಂಡಿದ್ದೀನಿ. ಸೊ ದಟ್ ಅಕಾರ್ಡಿಂಗ್ಲಿ ನಾವು ಸ್ವಲ್ಪ ಮೇಂಟೈನ್ ಮಾಡೋಣ ಅನ್ನೋದಕ್ಕೋಸ್ಕರ ರೂಟ್ಸ್ ವಿತ್ ರೂಟ್ಸು ಮತ್ತೆ ಟೈಮಿಂಗ್ಸು ನನ್ನ ಲಾಸ್ಟ್ ವೀಡಿಯೋನಲ್ಲಿ ನೀವು ನೋಡಬಹುದು. ಸೊ ನನ್ನ ಪ್ಲಾನ್ ಯಾವ ರೀತಿ ಇದೆ ಅನ್ನೋದನ್ನ ನಾನು ತೋರಿಸಿದೆ. ಸೊ ಅದೇ ಥರನೇ ಇಲ್ಲಿ ಮಾಡ್ಕೊಂಡಿದ್ದೀನಿ. ಹೋಗ ಟ್ರಿಪ್ ಪ್ಲಾನ್ ವೀಡಿಯೋ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಹೋಗಿ ನೋಡಿ, ಚೆಕ್ ಮಾಡಿ ನಾನು ಯಾವ ರೀತಿ ಪ್ಲಾನ್ನ ಮಾಡಿದ್ದೀನಿ ಅನ್ನೋದನ್ನು ನೀವು ನೋಡಿ ಕಮೆಂಟ್ ಕೂಡ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂತು ಇದಿಷ್ಟು ಈ ಬ್ಯಾಗಿನ ಕತೆ. ಮತ್ತೆ ವಾಪಸ್ ಡಂಪ್ ಮಾಡ್ಬಿಡ್ತೀನಿ, ಇಲ್ಲಾಂತಂದ್ರೆ ಮರ್ತೋಗ್ಬಿಡ್ತೀನಿ ನಾನು. ಡನ್. ಇದಿಷ್ಟು ಈ ಬ್ಯಾಗಲ್ಲಿ ನಾನು ಏನೆಲ್ಲ ನೆಸೆಸರಿ ಐಟಮ್ಸ್ನ ತೊಗೊಂಡಿದ್ದೀನಿ ಅನ್ನ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಬ್ಯಾಗಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್, ಇನ್ನೂ ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ ಇಲ್ಲಿ ಬಂದು ನಾನು ಮೊದಲನೇದಾಗಿ ಫಸ್ಟ್ ಇಲ್ಲಿ ಏನಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಸೊ ಆದಷ್ಟು ಲೈಟಾಗಿ ಕ್ಯಾರಿ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಅಂದರೂ ಏನಾದರೂ ಒಂದು ಜಾಸ್ತಿ ಆಗೇ ಆಗಿರುತ್ತೆ. ಸೊ ಎಕ್ಸ್ಟ್ರಾ ನಾನು ಇದು ಮಾಸ್ಕ್ನ ಇಟ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಒಂದು ಮಾತ್ರ ಆ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಅಂತ. ಸೊ ಯಾಕಂತಂದ್ರೆ ಇದು ನಾವು ಯೂಶಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಮಾಸ್ಕ್ನ ನಾವು ಅಂದರೆ ಬ್ಯಾಗ್ ಲಗೇಜ್ನ ನಾವು ನಮ್ಮ ರೆಸಾರ್ಟ್ನಲ್ಲಿ ಇಟ್ಟಿರ್ತೀವಿ. ಸೊ ಅದಕ್ಕೋಸ್ಕರ ಒಂದನ್ನು ನಾನು ಬ್ಯಾಕ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮತ್ತೆ ಇನ್ನೇನು ಅಂತಂದರೆ ನೆಕ್ಸ್ಟ್ ಈ ಸಿಪ್ಪಲ್ಲಿ ಏನು ಇಟ್ಟಿದ್ದೀನಿ ನೋಡೋಣ. ಸೊ ಈ ಬ್ಯಾಗಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನು ಇಟ್ಟಿದ್ದೀನಿ ಅಂತ ಅಂದರೆ ಸಪ್ರೇಟ್ ಸಪ್ರೇಟ್ ಆಗಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಎರಡು ಬ್ಯಾಗ್ಸ್. ಆ್ಯಕ್ಚುಲಿ ಇದು ನನ್ನ ಮಗಳಿಗೆ ಸೂಪರ್ ಬಾಟಮ್ಸ್ ಅಂತ ತೊಗೊಂಡಿದ್ದೆ. ಸೊ ಆ ಬ್ಯಾಗ್ ನಮಗೆ ಈ ರೀತಿಯಾಗಿ ಬ್ಯಾಗ್ ಸಿಗುತ್ತೆ. ಸೊ ಇದನ್ನೆಲ್ಲ ನಾನು ಎತ್ತಿ ಸೇವ್ ಮಾಡಿದ್ದೆ. ಈ ಎರಡು ಬ್ಯಾಗ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನನ್ನ ಲೈಕ್ ಇನ್ನರ್ ವೇರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದು ಸಪ್ರೇಟ್ ಕವರ್ಸ್ನ ನಾನು ಇಟ್ಕೊಂಡಿದ್ದೀನಿ. ಯಾಕಂತಂದರೆ ನಾವು ಯೂಶಲಿ ನಾವು ಗೋವಾಗೆ ಹೋಗ್ತಾ ಇರೋದ್ರಿಂದ ನಮಗೆ ಈ ರೀತಿಯಾಗಿ ನಮಗೆ ಎಕ್ಸ್ಟ್ರಾ ಬ್ಯಾಗ್ಸ್ ಇರಬೇಕಾಗುತ್ತೆ, ಪ್ಲಾಸ್ಟಿಕ್ ಕವರ್ಸ್ ಇರಬೇಕಾಗುತ್ತೆ. ಯಾಕಂತಂದರೆ ವೆಟ್ ಬಟ್ಟೆಗಳನ್ನೆಲ್ಲ ನಾವು ಕ್ಯಾರಿ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ಸ್ನೆಲ್ಲ ನಮಗೆ ಅಲ್ಲಿ ಹೋಗಿ ಎಲ್ಲೆಲ್ಲೋ ಹೋಗಿ ಪರ್ಚೇಸ್ ಮಾಡೋದಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ನಾವು ಇಲ್ಲಿಂದನೇ ಕ್ಯಾರಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಪ್ಲಾಸ್ಟಿಕ್ ಕವರ್ಸ್ನ ನಾನು ತೊಗೊಂಡಿದ್ದೀನಿ. ಬ್ಯಾಗ್ ಕೂಡ ತೊಗೊಂಡಿದ್ದೀನಿ. ಯಾಕಂತಂದರೆ ಅಲ್ಲಿ ಏನಾದರೂ ಶಾಪಿಂಗ್ ಏನಾದರೂ ಮಾಡಿದ್ರೆ ಕ್ಯಾರಿ ಮಾಡೋದಕ್ಕೆ ಅಂತ ಒಂದು ಕಾಟನ್ ಬ್ಯಾಗ್ ಕೂಡ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ನಾನು ಇಲ್ಲಿ ಇಟ್ಕೊಂಡಿರೋದು. ಇದರಲ್ಲಿ ಒಂದು ಸಿಪ್ಪಿದೆ, ಅಲ್ಲಿ ಏನು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟು. ಸೊ ಇಲ್ಲಿ ನಾನು ಇಲ್ಲೊಂದು ಪೌಚ್ ಇಟ್ಕೊಂಡಿದ್ದೀನಿ. ಈ ಪೌಚಲ್ಲಿ ಬೇಕಾಗಿರೋ ಆಯಿಂಟ್ಮೆಂಟ್ಸು, ಒಂಥರ ಫಸ್ಟ್ ಏಡ್ ಥರ ಟ್ಯಾಬ್ಲೆಟ್ಸು, ಸೊ ಇದೆಲ್ಲ ಬೇಕಾಗುತ್ತೆ. ಹೋದ ಕಡೆ ನಮಗೆ ಅಕಸ್ಮಾತ್ ನಾವು ಅನ್ಈಸಿನೆಸ್ ಎಲ್ಲ ಫೀಲ್ ಮಾಡಿದ್ರೆ ನಮಗೆ ಇದು ಟ್ಯಾಬ್ಲೆಟ್ಸ್ ಎಲ್ಲ ಬೇಕಾಗುತ್ತೆ. ಸೊ ನಾನು ಸದ್ಯಕ್ಕೆ ಡೋಲೋ ಒಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ ಆಯಿಂಟ್ಮೆಂಟ್ಸ್ ಇಟ್ಕೊಂಡಿದ್ದೀನಿ. ಸೊ ಮೂವ್ ಮತ್ತು ಸಿಲ್ವರ್ ಎಕ್ಸ್ ಅಂತ ಬರುತ್ತೆ. ಸೊ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಇನ್ನೊಂದು ಅಕಸ್ಮಾತ್ ಸಣ್ಣ ಪುಟ್ಟ ಗಾಯ ಆದರೆ ನಮಗೆ ಇಮಿಡಿಯೇಟಾಗಿ ಹಾಕೊಳ್ಳೋದಕ್ಕೋಸ್ಕರ ಒಂದು 2 ಡೇಸಲ್ಲಿ ಅದು ಕ್ಲಿಯರ್ ಆಗುತ್ತೆ. ಅಟ್ಲೀಸ್ಟ್ ಆ ಪೇಯ್ನ್ ಕಮ್ಮಿ ಆಗೋದಕ್ಕೋಸ್ಕರ ನಾನು ಪ್ಯೂರಿಡಿನ್ ಅಂತ ಒಂದು ಅಪಾಯಿಂಟ್ಮೆಂಟ್ ಇದೆ. ಸೊ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಕಾಟನ್ ಕೂಡ ಇಟ್ಕೊಂಡಿದ್ದೀನಿ ಸ್ವಲ್ಪ. ಸೊ ಇದೆಲ್ಲ ಜಸ್ಟ್ ನಮ್ಮ ಸೇಫ್ಟಿನೆಸ್ಗೋಸ್ಕರ ಇಟ್ಕೊತಾ ಇರೋದಷ್ಟೇ, ತೊಗೊಂಡೇ ಹೋಗ್ಬೇಕಂತ ಏನಿಲ್ಲ. ಸೊ ನಮ್ಮ ಸೇಫ್ಟಿಗೋಸ್ಕರ ಇದನ್ನು ಕ್ಯಾರಿ ಮಾಡಿದ್ರೆ ಒಳ್ಳೇದು ಅಂತ ನಾನು ಅಂದ್ಕೊಂಡಿದ್ದೀನಿ. ಗಾಗಲ್ಸ್ ತೊಗೊಂಡಿದ್ದೀನಿ. ಇದು ನಾನು ತುಂಬ ಲೈಕ್ ಎಂಟೆಕ್ ಟೈಮಲ್ಲಿ ನಾನು ಇದನ್ನು ತೊಗೊಂಡಿದ್ದು ಈ ಗಾಗಲ್ಸು. ಸೊ ಅಲ್ಲಿ ನಮಗೆ ರೆಸಾರ್ಟ್ನಲ್ಲಿ ಇದು ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ. ಸೊ ಆ ಪೂಲ್ನಲ್ಲಿ ನಮ್ಗೆ ಏನಾದರೂ ಆಡೋಕ್ಕೆ ಟೈಮ್ ಸಿಕ್ತಿದ್ರೆ ಸೊ ಈ ಗಾಗಲ್ಸ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಿಮ್ಮಿಂಗ್ ಪೂ ಸೂಟ್ ಕೂಡ ನಾನು ತೊಗೊಂಡಿದ್ದೀನಿ. ಸೊ ನೋಡೋಣ, ಟೈಮ್ ಆದರೆ ಅಲ್ಲೂ ಕೂಡ ಸ್ಪೆಂಡ್ ಮಾಡ್ತೀನಿ. ಸೊ ಅದು ವೀಡಿಯೋ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನು ಕೂಡ. ಆ್ಯಂಡ್ ನಾನು ಅಲ್ಲೇನಾದರೂ ಹೊರಗಡೆ ಹೋದಾಗೆಲ್ಲ ಇದು ಬ್ಯಾಗ್ ಯೂಸ್ ಮಾಡೋಣ ಅಂತ ಒಂದು ಸಪ್ರೇಟ್ ಬ್ಯಾಗ್ ಕೂಡ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಏನಿಟ್ಟಿದ್ದೀನಿ, ಮೋಸ್ಟ್ ಇಂಪಾರ್ಟೆಂಟ್ ಹುಡುಗರ ತುಂಬ ಇಂಪಾರ್ಟೆಂಟ್ ಏನು ಬೇಕು ಹೇಳಿ? ಸೊ ಸ್ಟೇಫ್ರಿ. ಸೊ ಸ್ಟೇಫ್ರಿನ ಇಟ್ಕೊಂಡಿದ್ದೀನಿ ನಾನು ಎಮರ್ಜೆನ್ಸಿಗೆ ಇದೆಲ್ಲ ನೀಡೆಡ್. ಸೊ ಜೊತೆಗೆ ಒಂದಷ್ಟು ಸಾಕ್ಸ್ನ ನಾನು ಇಟ್ಕೊಂಡಿದ್ದೀನಿ ಬೇಕಾಗ್ಬೋದು ಅಂತ. ಇದಿಷ್ಟನ್ನ ನಾನು ಈ ಕಂಪಾರ್ಟ್ಮೆಂಟಲ್ಲಿ ಇಟ್ಕೊಂಡಿರೋದು. ನೆಕ್ಸ್ಟ್ ಬಂದು ನಾನು ಮಿಡಲ್ ಕಂಪಾರ್ಟ್ಮೆಂಟ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿನೇ ನನಗೆ ಮೇಜರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲಿ ಇಟ್ಟಿದ್ದೀನಿ. ಸೊ ಬನ್ನಿ ಓಪನ್ ಮಾಡೋಣ, ಏನೇನೆಲ್ಲ ನಾನು ಇಟ್ಕೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇದು ಬಂದು ನನ್ನ ಮಿಡಲ್ ಕಂಪಾರ್ಟ್ಮೆಂಟು. ಸೊ ಇಲ್ಲಿ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ನಾನು ಇಲ್ಲೊಂದು ಸಣ್ಣ ಬ್ಯಾಗ್ ಇಟ್ಕೊಂಡಿದ್ದೀನಿ. ಇದು ಪರ್ಸ್ನಲ್ ಕೇರ್ ಅಂತಲೇ ಹೇಳ್ಬೋದು. ಟೂತ್ ಬ್ರಷ್ ಇರ್ಬೋದು, ಪೇಸ್ಟ್ ಇರ್ಬೋದು, ಸೋಪ್ಸ್ ಇರ್ಬೋದು. ಸೊ ಇದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ ನನ್ನ ಮೇಕಪ್ ಕಿಟ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಕೂಡ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಕಂಪ್ಲೀಟಾಗಿ ನಾನು ಇಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಫೇಸ್ ವಾಶ್ ಇರ್ಬೋದು ಆ್ಯಂಡ್ ಮಾಯಿಶ್ಚರೈಸರ್ ಇರ್ಬೋದು, ಶ್ಯಾಂಪೂಸ್ ಇರ್ಬೋದು. ಸೊ ನಾನು ಇದನ್ನೆಲ್ಲ ಇಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕೂಮ್ ಕೂಡ ಆ್ಯಂಡ್ ಸ್ಮಾಲ್ ಮಿರರ್ ಕೂಡ ತೊಗೊಂಡಿದ್ದೀನಿ. ಅದರ ಜೊತೆಗೆ ನಾನು ಪರ್ಪಲ್ ಅವ್ರ ಕಡೆಯಿಂದ ರೀಸೆಂಟಾಗಿ ಪರ್ಚೇಸ್ ಮಾಡಿದೆ ಲಿಪ್ ಬಾಮು, ತುಂಬಾ ಕ್ಯೂಟ್ ಆಗಿದೆ. ಸೊ ನಾನು ಕೆಲವೊಂದಷ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ನನ್ನ ಗೋವಾ ಟ್ರಿಪ್ಗೆ ಅಂತ ನಾನು ಲಾಸ್ಟ್ ವೀಡಿಯೋನಲ್ಲಿ ಹಾಕಿದೆ ನಾನು. ಸೊ ಆ ವೀಡಿಯೋ ಏನಾದರೂ ನೀವು ನನ್ನ
ಆನ್ಲೈನ್ ಶಾಪಿಂಗ್ ಯಾವ ರೀತಿ ಇತ್ತು ಗೋವಾ ಟ್ರಿಪ್ ಹೋಗೋದಕ್ಕೂ ಮುಂಚೆ ಅನ್ನೋದನ್ನ ಒಂದು ವಿಡಿಯೋ ಮಾಡಿದೆ. ಸೊ ಅದನ್ನೇನಾದರೂ ವಿಡಿಯೋ ನೀವು ನೋಡಿಲ್ಲ ಅಂತ ಅಂದರೆ ಸೊ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು, ಅಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ. ನಾನು ಲಾಸ್ಟ್ ವಿಡಿಯೋನಲ್ಲಿ ಒಂದಷ್ಟು ಆನ್ಲೈನ್ ಶಾಪಿಂಗ್ನ ಮಾಡಿದೆ ಗೋವಾ ಟ್ರಿಪ್ ಹೋಗೋದಕ್ಕೂ ಮುಂಚೆ, ಒಂದಷ್ಟು ಥಿಂಗ್ಸ್ನ ನಾನು ಪರ್ಚೇಸ್ ಮಾಡಿದೆ. ಸೊ ಅದರಲ್ಲಿ ಇದು ಒಂದು ಕೂಡ. ಸೊ ಈ ಲಿಪ್ ಬಾಮ್ ತುಂಬಾ ಚೆನ್ನಾಗಿತ್ತು, ಪರ್ಪಲ್ ಕಲರ್ ಕಡೆಯಿಂದ ನಾನು ಪರ್ಚೇಸ್ ಮಾಡಿರೋದು. ಸೊ ನೀವು ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ನನ್ನ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಸೊ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ದು ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಸೊ ಯಾರಾದರೂ ಇಷ್ಟ ಆಗಿದ್ರೆ ಹೋಗಿ ಪರ್ಚೇಸ್ ಮಾಡ್ಬೋದು purple.com ಆ್ಯಪಿಂದ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಪರ್ಫ್ಯೂಮ್ ಕೂಡ ಇಟ್ಕೊಂಡಿದ್ದೀನಿ, ಪರ್ಫ್ಯೂಮ್ ಕೂಡ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ನೆಸೆಸಿಟಿ ಇದು ಲೋಷನ್ಸ್ ಇರ್ಬೋದು, ಬಾಡಿ ಲೋಷನ್ಸ್ ಇರ್ಬೋದು, ಆ್ಯಂಡ್ ಮೇಕಪ್ ಕಿಟ್, ಕಂಪ್ಲೀಟ್ ಮೇಕಪ್ ಕಿಟ್ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ಒಂದು ಬ್ಯಾಗಲ್ಲಿ ಮೇಕಪ್ ನನ್ನ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಆ್ಯಂಡ್ ಜೊತೆಗೆ ಟಾಯ್ಲೆಟ್ ಪರ್ಸನಲ್ ಕೇರ್ ಎಸೆನ್ಷಿಯಲ್ಸ್ ಆಗಿರ್ಬೋದು ಇದನ್ನ ಕಂಪ್ಲೀಟ್ ಆಗಿ ಈ ಒಂದು ಬ್ಯಾಗ್ನಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಲಿಪ್ಪರ್ಸ್ ಇಟ್ಕೊಂಡಿದ್ದೀನಿ ಈ ಒಂದು ಕವರ್ನಲ್ಲಿ. ಸೊ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಔಟ್ಫಿಟ್ಸ್ನಲ್ಲಿ ಇರ್ತೀವಿ, ಎಲ್ಲ ಔಟ್ಫಿಟ್ಸ್ಗೂ ಒಂದೇ ಥರ ಸ್ಲಿಪ್ಪರ್ಸ್ ಸೆಟ್ ಆಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರಲಿ, ಸ್ವಲ್ಪ ಯೂನಿಕ್ ಆಗಿರಲಿ ಅನ್ನೋದಕ್ಕೋಸ್ಕರ ಸ್ಲಿಪ್ಪರ್ಸ್ನ ಇಟ್ಕೊಂಡಿದ್ದೀನಿ ನಾನು ಇವಾಗ ಆಲ್ರೆಡಿ. ಸೊ ಈ ರೀತಿಯಾಗಿ ಸ್ಲಿಪ್ಪರ್ಸ್ನ ನಾನು ಲಾಸ್ಟ್ ವೀಡಿಯೋನಲ್ಲಿ ನನ್ನ ಟ್ರಿಪ್ ಪ್ಲಾನಿಂಗ್ ಸಾರಿ ನನ್ನ ಟ್ರಿಪ್ ಆನ್ಲೈನ್ ಶಾಪಿಂಗ್ ವೀಡಿಯೋನಲ್ಲಿ ನಾನು ತೋರಿಸಿದ್ದೆ ಈ ಒಂದು ಸ್ಲಿಪ್ಪರ್ನ. ಸೊ ಆ್ಯಂಡ್ ಜೊತೆಗೆ ನೆಕ್ಸ್ಟ್ ಇದೊಂದು ಸ್ಲಿಪ್ಪರ್ ಇಟ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಶೂಸ್ ಕೂಡ ಇಟ್ಕೊಂಡಿದ್ದೀನಿ. ಸೊ ಈ ಶೂಸು ಇದನ್ನು ನಾನು ಹೋಗೋ ದಿನ ಹಾಕೊಳ್ಳೋಣ ಅನ್ನೋದಕ್ಕೋಸ್ಕರ ಹೊರಗಡೆ ಇಟ್ಕೊಂಡಿದ್ದೀನಿ. ಸೊ ಈ ಶೂಸ್ನ ನಾನು ಹೊರಡೋ ದಿನ ವೇರ್ ಮಾಡ್ತಾ ಇದ್ದೀನಿ, ಸೊ ಅದಕ್ಕೆ ಹೊರಗಡೆ ಇಟ್ಟಿದ್ದೀನಿ. ಜೊತೆಗೆ ಅಲ್ಲಿ ನಮಗೆ ರೆಸಾರ್ಟ್ನಲ್ಲಿ ಓಡಾಡೋದಕ್ಕೆ ಒಂದು ಸ್ಲಿಪ್ಪರ್ ಬೇಕು, ಸೊ ಅದೊಂದು ಇಟ್ಕೊಂಡಿಲ್ಲ, ಅದನ್ನು ನಾನು ಲಾಸ್ಟಲ್ಲಿ ಹೋಗಿ ಇಟ್ಕೋತೀನಿ. ಸೊ ನೆನಪಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಆ್ಯಂಡ್ ನಾನು ಹೇಳಿದ್ನಲ್ಲ ರೆಸಾರ್ಟ್ನಲ್ಲಿ ನಮಗೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಅಂತ. ಸೊ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಮಗೆ ಸ್ವಿಮ್ಮಿಂಗ್ ಡ್ರೆಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ, ಬಟ್ ನಾನು ನನ್ನ ಹತ್ರ ಇರುವಂಥ ಸ್ವಿಮ್ಮಿಂಗ್ ಸೂಟನ್ನ ನಾನು ತೊಗೊಂಡಿದ್ದೀನಿ. ನಂಗೆ ತುಂಬಾ ಇಷ್ಟ ಇದು, ನಂಗೊಂಥರ ಮೆಮೊರೀಸ್ ಇತ್ತು, ಒಂಥರ ತುಂಬ ಅಟ್ಯಾಚ್ಮೆಂಟ್ ಇದೆ ಈ ಒಂದು ಸ್ವಿಮ್ಮಿಂಗ್ ಸೂಟಲ್ಲಿ. ಯಾಕಂತ ಅಂದರೆ ನಾವು ಇದಕ್ಕೊಂದು ಕಥೆನೇ ಇದೆ ಆ್ಯಕ್ಚುಲಿ. ನಮ್ಮಪ್ಪ ನನಗೆ ಚೈಲ್ಡ್ಹುಡ್ ಡೇಸಲ್ಲಿ ಕಳಿಸ್ತಿರಲಿಲ್ಲ ನನಗೆ ಸ್ವಿಮ್ಮಿಂಗ್ ಪೂಲ್ಗೆ, ಅಂದರೆ ಸ್ವಿಮ್ಮಿಂಗ್ ಸೇರ್ತೀನಿ ಅಂತ ಅಂದರೆ. ಬಟ್ ಆಮೇಲೆ ನಾನು ಎಮ್ಟೆಕ್ ಟೈಮಲ್ಲಿ ನಾನು ಸೇರ್ತೀನಿ ಅಂದ ತಕ್ಷಣ ತುಂಬಾ ಇಷ್ಟಪಟ್ಟು ಕಳಿಸ್ಕೊಟ್ರು. ಸೊ ಅವಾಗ ಅವರೇ ನನಗೆ ತಕ್ಕೊಟ್ಟಂತ ಒಂದು ಸ್ವಿಮ್ಮಿಂಗ್ ಸೂಟ್ ಇದು. ಸೊ ಒಂಥರ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಈಗ ನನಗೆ ಯೂಸ್ ಮಾಡೋದಕ್ಕೆ ಟೈಮ್ ಬಂದಿದೆ. ಹೋಪ್ಫುಲಿ ನಮಗೆ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಗಲಿ ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಬಂದು ಎಲ್ಲ ಡ್ರೆಸ್ಸಸ್ನ ಇಟ್ಕೊಂಡಿದ್ದೀನಿ. ಸೊ ಟವಲ್ಸ್ ಇಟ್ಕೊಂಡಿದ್ದೀನಿ, ಆ್ಯಂಡ್ ಮಫ್ಲರ್ ಕೂಡ ಇಟ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ ಒಂದು ಶಾಲ್ ಇಟ್ಕೊಂಡಿದ್ದೀನಿ, ಬೇಕಾಗ್ಬೋದು ಇದೆಲ್ಲ. ಸೊ ಅದಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಒಂದಷ್ಟು ನೈಟ್ ವೇರ್ಸ್ ಕೂಡ ಇಟ್ಕೊಂಡಿದ್ದೀನಿ. ಸೊ ನೈಟ್ ವೇರ್ಸ್ ಎಲ್ಲ ನಾನು ಶೇರ್ ಮಾಡಿದ್ದೆ. ಸೊ ಎಲ್ಲ ಡ್ರೆಸ್ಸಸ್ ನಾನು ಇಲ್ಲಿ ಡಂಪ್ ಮಾಡಿದ್ದೀನಿ. ಇದೆಲ್ಲ ಕಂಪ್ಲೀಟ್ ಇದರಲ್ಲಿ ಡ್ರೆಸ್ಸಸ್ಸೇ ಇದೆ. ಸೊ ನಾನು ಯಾವ್ಯಾವ ಥರ ಡ್ರೆಸ್ಸಸ್ನ ನಾನು ಹಾಕೋತೀನಿ, ಯಾವ್ಯಾವ ಡೇನಲ್ಲಿ ಯಾವ್ಯಾವ ಥರ ಔಟ್ಫಿಟ್ಸ್ನಲ್ಲಿ ಇರ್ತೀನಿ ಅನ್ನೋದನ್ನ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಅದು ನನ್ನ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಬರುತ್ತೆ. ಸೊ ತಪ್ಪದೆ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಅದ್ರ ಜೊತೆಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅವಾಗ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನೀವು ಆ ಕೂಡಲೇ ನನ್ನ ವೀಡಿಯೋಸ್ನ ನೋಡ್ಬೋದು, ಅವಾಗ ಯಾವುದೇ ವೀಡಿಯೋಸು ನಿಮಗೆ ಮಿಸ್ ಆಗಲ್ಲ. ಸೊ ಎಲ್ಲಾನು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ನ ನೋಡ್ಬೋದು ನಂದನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದಿಷ್ಟು ನನ್ನ ಬ್ಯಾಗಿನ ಕತೆ. ಸೊ ಮತ್ತೆ ವಾಪಸ್ ಎಲ್ಲಾನು ಒಳಗಡೆ ಡಂಪ್ ಮಾಡ್ತೀನಿ, ಇಲ್ಲಂತ ಅಂದ್ರೆ ನಾನು ಮರ್ತೋಗ್ಬಿಡ್ತೀನಿ ಅದಕ್ಕೋಸ್ಕರ. ಇದಿಷ್ಟು ನನ್ನ ಗೋವಾ ಟ್ರಿಪ್ಗೆ ನಾನು ಲಗೇಜ್ ಪ್ಯಾಕ್ ಮಾಡ್ಕೊಂಡಿರೋ ಒಂದು ಲಗೇಜ್ ಬ್ಯಾಗ್ಸ್ ಇದು. ಸೊ ಈ ಬ್ಯಾಗಲ್ಲಿ ಏನೇನಿದೆ, ಏನೆಲ್ಲ ಐಟಮ್ಸ್ನ ನಾನು ಇಟ್ಕೊಂಡಿದ್ದೀನಿ ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಹೋಪ್ಫುಲಿ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಆ್ಯಂಡ್ ಜೊತೆಗೆ ಯೂಸ್ಫುಲ್ ಆಗುತ್ತೆ ಈ ಒಂದು ವೀಡಿಯೋ. ಸೊ ತಪ್ಪದೇ ನನ್ನ ವೀಡಿಯೋನ ಸ್ಟಾರ್ಟಿಂಗಿಂದ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಯಾವ್ಯಾವ ಐಟಮ್ಸ್ನ ನಾನು ಇಟ್ಕೊಂಡಿದ್ದೀನಿ ಅನ್ನೋದನ್ನ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅಕಸ್ಮಾತ್ ನೀವೇನಾದರೂ ಮಧ್ಯದಲ್ಲಿ ಮಿಸ್ ಮಾಡಿದರೆ ಮತ್ತೆ ವಾಪಸ್ ಹೋಗಿ ನನ್ನ ಇಡೀ ಕಂಪ್ಲೀಟ್ ವೀಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವಾಗ ಮಾತ್ರ ನಿಮಗೆ ಗೊತ್ತಾಗೋದು. ಆ್ಯಂಡ್ ಅಕಸ್ಮಾತ್ ಏನಾದರೂ ಸ್ಟಿಲ್ ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಏನೆಲ್ಲ ಐಟಮ್ಸ್ನ ನಾವು ತೊಗೊಂಡೋಗ್ಬೋದು, ಲಗೇಜ್ ಪ್ಯಾಕಿಂಗ್ಗೆ ಏನೆಲ್ಲ ಐಟಮ್ಸ್ ಬೇಕಾಗುತ್ತೆ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕೆಲವೊಂದಷ್ಟು ಆನ್ಲೈನ್ ಶಾಪಿಂಗ್ ಇರ್ಬೋದು ಅಥವಾ ನನ್ನ ಗೋವಾ ಟ್ರಿಪ್ಗೆ ಯಾವ ರೀತಿ ಪ್ಲಾನಿಂಗ್ ಮಾಡಿದ್ದೀನಿ ಅನ್ನೋದಾಗಿರ್ಬೋದು ಅದನ್ನೆಲ್ಲ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರದ್ದು ಕೂಡ ನಾನು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನನ್ನ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡೋದನ್ನು ಮರಿಬೇಡಿ. ಐ ಹೋಪ್ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಜೊತೆಗೆ ಯೂಸ್ಫುಲ್ ಕೂಡ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಅದರ ಜೊತೆಗೆ ನೀವು
ನನ್ನ ವಿಡಿಯೋ ಯಾವ ರೀತಿ ಇತ್ತು, ನನ್ನ ಲಗೇಜ್ ಪ್ಯಾಕಿಂಗ್ ವಿಡಿಯೋ ಯಾವ ರೀತಿ ಅನ್ನಿಸ್ತು ನಿಮಗೆ, ಆ್ಯಂಡ್ ಈ ಒಂದು ಲಗೇಜ್ ಬ್ಯಾಗ್ಗೆ ನಾನು ಇನ್ನೇನಾದರೂ ಐಟಮ್ಸ್ನ ಆ್ಯಡ್ ಮಾಡ್ಬೋದಿತ್ತ ಅನ್ನೋದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ಆ್ಯಂಡ್ ಈ ಒಂದು ವಿಡಿಯೋ ತುಂಬ ಜನಕ್ಕೆ ಶೇರ್ ಆಗಲಿ, ಸೊ ಶೇರ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಅದರ ಜೊತೆಗೆ ನೀವು ನನ್ನನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಅಪ್ ಮಾಡ್ಬೋದು. ಎಲ್ಲದ್ರದ್ದು ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಸೊ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಡ್ ಅಲ್ ದ್ಯಾನ್ ಬಬಾಯ್, ಟೇಕ್ ಕೇರ್.